ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಿಗೆ ಸೇರಿ ಈ ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಪದೇ ಪದೇ ಎಡುತ್ತಾ ಇದೆ ಈ ರಾಜ್ಯ ಸರ್ಕಾರನ ಎಚ್ಚರಿಸಬೇಕು ಅಂತೇಳಿ ಎರಡೂ ಪಕ್ಷಗಳು ಒಂದಾಗಿ ಒಗ್ಗಟ್ಟಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಕಾವೇರಿಯ ವಿಚಾರದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಎರಡು ಬರ್ತಾ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಯಾವಾಗ ತಮಿಳುನಾಡು ಸರ್ಕಾರ ತನ್ನ ಮೂರನೇ ಬೆಳೆಗೆ ರೈತರಿಗೆ ನೀರು ಬಿಡೋದಕ್ಕೆ ಶುರು ಮಾಡಿದ್ರು ಒಂದು ಟಿ ಎಂ ಸಿ ನೀರನ್ನು ಮೂರು ತಿಂಗಳ ಹಿಂದೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ಅಪ್ರೋಚ್ ಮಾಡಿ ನೋಡಿ ಈಗಾಗಲೇ ಮಳೆ ಕೊರತೆ ಎತ್ ಕಾಣ್ತಾ ಇದೆ ಎಕ್ಸ್ಪರ್ಟ್ಸು ಕೂಡ ಮುಂದಿನ ದಿನಗಳಲ್ಲಿ ಮುಂಗಾರನ್ನು ಕೂಡ ಕ್ಷೀಣಿಸ್ತಾ ಇದೆ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಪ್ರಬಲವಾಗಿ ವಾದ ಮಂಡಿಸಿದ್ದಿದ್ರೆ ಇವತ್ತು ಇಂಥ ದುಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ರಾಜ್ಯಕ್ಕೆ ರೈತರು ಕೂಡ ರಸ್ತೆಗೆ ರಸ್ತೆಗಿಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಆದರೆ ಅವತ್ತು ಕಣ್ಮುಚ್ಕೊಂಡು ಕೂತಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾನ್ಯ ಸಚಿವರು ನಾನು ನೇರವಾಗಿ ಆರೋಪವನ್ನು ಮಾಡ್ತೇನೆ ನಮ್ಮ ನೀರಾವರಿ ಸಚಿವರು ಪೊಲಿಟಿಕಲ್ ಮ್ಯಾನೇಜ್ಮೆಂಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ವಾಟರ್ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಎಡವಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ ಮತ್ತೊಂದು ಕಡೆ ತಮಿಳ್ನಾಡಿನ ಅಧಿಕಾರಿಗಳು ಸಿ ಡಬ್ಲ್ಯೂ ಎಮ್ ಎ ಸಭೆ ಕರೆದಂಥ ಸಂದರ್ಭದಲ್ಲಿ ದೆಹಲಿಗೆ ಹಾಜರಾಗ್ತಾರೆ ಅಧಿಕಾರಿಗಳು ಹೋಗ್ತಾರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಒಂದು ಕಡೆ ಯಾವುದೂ ತಯಾರಿನೂ ಇಲ್ಲ ಹಾಗೆಯೇ ವೀಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಆ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಎಷ್ಟರ ಮಟ್ಟಿಗೆ ಸರಿ ಅಂದರೆ ರಾಜ್ಯ ಸರ್ಕಾರಕ್ಕೆ ರೈತರ ಪರವಾಗಿ ಯಾವ ರೀತಿ ಕಾಳಜಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನೋಡಿ ಸ್ವಾಮಿ ಇಪ್ಪತ್ತೈದು ಎಂ ಪಿಗಳು ರಾಜ್ಯ ಜನಗೆ ಆಶೀರ್ವಾದ ಮಾಡಿದ್ದಾರೆ ಇಪ್ಪತ್ತೈದು ಜನ ಗೆಲ್ಸ್ಕೊಟ್ಟಿದ್ದಾರೆ ಎಂ ಪಿಗಳ ಆ ವಿಚಾರ ಅದಲ್ಲ ಇವರು ಕಣ್ಮುಚ್ಕೊಂಡು ಕುತ್ಕೊಂಡು ಯಾವಾಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪ್ ಅಬ್ಜೆಕ್ಷನ್ ರೈಸ್ ಮಾಡಬೇಕಾಗಿತ್ತು ಯಾವಾಗ ತಮಿಳ್ನಾಡು ಒಂದು ಟಿ ಎಮ್ ಸಿ ನೀರನ್ನು ಮೂರನೇ ಕ್ರಾಪಿಗೋಸ್ಕರ ಬಳಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಅವತ್ತೇ ಎಚ್ಚೆತ್ಕೋಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಇವತ್ತಲ್ಲ ನೀರು ಬಿಡೋದು ಬಿಟ್ಟು ಮೂರು ಟಿ ಎಮ್ ಸಿ ಅಂತ ಹೇಳಿದಾಗು ಬಿಟ್ಟಿದ್ದಾರೆ ಐ ಟಿ ಎಮ್ ಸಿ ಅಂತ ಹೇಳಿದಾಗೂ ಬಿಟ್ಟಿದ್ದಾರೆ ನೀರೆಲ್ಲ ಬಿಟ್ಟು ಇವತ್ತು ರೈತರು ರಸ್ತೆಗಿಳಿದಾಗ ಈಗ ಇವರಿಗೆ ಎಂ ಪಿಗಳು ನೆನಪಾಗಿದೆ ವಿರೋಧ ಪಕ್ಷದವ್ರು ನೆನಪಾಗಿದೆ ಈಗ ಪ್ರಧಾನಮಂತ್ರಿ ಮಧ್ಯಸ್ಥಿಕೆ ವಹಿಸಬೇಕು ಅಂತೇಳಿ ಈಗ ಬೊಬ್ಬೆ ಹೊಡಿತಾ ಇದ್ದಾರೆ ರಾಜ್ಯ ಸರ್ಕಾರ